mastmaga.com ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, mastmaga.com ಸ್ವಾಗತ. ನಾನು ಅಮರ್ ಪ್ರಸಾದ್. ಕಳೆದ ವರ್ಷದ ಡಿಸೆಂಬರ್ ವೇಳೆಗೆ ಚೀನಾದ ವುಹಾನ್ನಲ್ಲಿ ಕಾಣಿಸಿಕೊಂಡ ಈ ಮಹಾಮಾರಿ ಇದೀಗ ವಿಶ್ವಾದ್ಯಂತ ಎಲ್ಲ ದೇಶಗಳಲ್ಲೂ ಕೂಡ ವೇಗವಾಗ್ತಾ ಇದೆ, ವೇಗವನ್ನು ಪಡ್ಕೊಳ್ತಾ ಇದೆ. ಇದುವರೆಗೂ ಪ್ರಪಂಚದಾದ್ಯಂತ 2,66,00,000 ಅಧಿಕ ಜನರಿಗೆ ಸೋಂಕು ತಾಗ್ಬಿಟ್ಟಿದೆ. 8,75,000 ಅಧಿಕ ಜನ ಸಾವನ್ನಪ್ಪಿದ್ದಾರೆ ಇದುವರೆಗೂ ಕೂಡ. ಅದರಲ್ಲಿ ಭಾರತ ವಿಪರೀತ ವೇಗವನ್ನು ಭಾರತದಲ್ಲಿ ಈ ರೋಗ, ಈ ಕೊರೋನಾ ಪಡ್ಕೊಳ್ತಾ ಇದೆ. ಇಡೀ ಪ್ರಪಂಚದಲ್ಲೇ ಭಾರತದ ನಂಬರ್ಸ್ ವಿಶ್ವ ದಾಖಲೆ ಬರಿತಾ ಇದೆ. ಡೈಲಿ ಕೇಸಸ್ ನೋಡ್ತಾ ಹೋದರೆ ಭಾರತದಲ್ಲಿ 90,802 ಪ್ರಕರಣ ಇವತ್ತು. ಎಷ್ಟು? 90,802 ಪ್ರಕರಣ ಒಂದು ದಿನದಲ್ಲಿ. ನಿನ್ನೆ ಎಷ್ಟಿತ್ತು? 90,632 ಪ್ರಕರಣ. ಹಂಗೆ ನೋಡಿದ್ರೆ ಇವತ್ತು ಟೆಸ್ಟಿಂಗ್ ಕಮ್ಮಿನೇ ಇದೆ ಮಾಮೂಲಿಗಿಂತ ಭಾರತದಲ್ಲಿ. ಆದರೆ ಕೇಸಸ್ ಜಾಸ್ತಿ, 90,802 ಪ್ರಕರಣ ಪರ್ ಡೇ ಭಾರತದಲ್ಲಿ. ಆ ಪರಿ ಒಟ್ಟು ಸೋಂಕಿತರೆಷ್ಟು ಭಾರತದಲ್ಲಿ? 42,00,000 ಅಧಿಕ ಸೋಂಕಿತರು. ಒಟ್ಟು ಸಾವಿಷ್ಟು ಭಾರತದಲ್ಲಿ? 71,000 ಅಧಿಕ. ನಿನ್ನೆಯಂತೂ ಇಡೀ ಜಗತ್ತಲ್ಲಿ ಸುಮಾರು 760,000 ಪ್ರಕರಣ, ಆದರೆ ಭಾರತದಲ್ಲೇ 90,000 ಅಧಿಕ. ಇದೇ ವೇಗದಲ್ಲಿ ಹೋದರೆ ಇನ್ನು ಒಂದೆರಡು ತಿಂಗಳಲ್ಲಿ ಭಾರತದಲ್ಲೇ 1,00,000,000 ಅಧಿಕ ಸೋಂಕಿತರು ಆಗುವಂಥ ಸಾಧ್ಯತೆ ಇದ್ದೇ ಇರುತ್ತೆ. ಯಾಕಂದರೆ ಪರ್ ಡೇ 90,000 ಕ್ರಾಸ್ ಆಗಿದೆ. ಇದೇ ಸ್ಪೀಡಲ್ಲಿ ಮುಂದುವರೆದ್ರೆ 100,000 ದಾಟುತ್ತೆ ಪರ್ ಡೇ ಭಾರತದಲ್ಲಿ. ಒಂದೂವರೆ ಎರಡು ತಿಂಗಳಲ್ಲಿ ನಾವು 1,00,000,000 ಸೋಂಕಿತರ ಸಂಖ್ಯೆಯನ್ನು ರೀಚ್ ಆಗುವ ಚಾನ್ಸಸ್ ದಟ್ಟವಾಗಿದೆ. ಆದರೆ ಲಸಿಕೆ ಮಾತ್ರ ಇನ್ನೂ ಇಲ್ಲ. ರಷ್ಯಾ ಅಂತೂ ಆಗಸ್ಟ್ನಲ್ಲೇ ಹೇಳ್ಕೊಳ್ತು, ಸ್ಪುಟ್ನಿಕ್ 5 ಅಂತ ಲಸಿಕೆ ಮಾಡಿದ್ದೀವಿ ನಾವು, ಪರಿಣಾಮಕಾರಿ, ಇದು ನಮ್ಮ ವಿಜ್ಞಾನ ಕ್ಷೇತ್ರದ ಸಾಧನೆ ಅಂತ ರಷ್ಯಾ ಹೇಳ್ತು. ಆದರೆ ವಿಶ್ವದ ವಿಜ್ಞಾನಿಗಳು ರಷ್ಯನ್ಸ್ 3ನೇ ಹಂತದ ಕ್ಲಿನಿಕಲ್ ಟ್ರಯಲನ್ನು ಸರಿಯಾಗಿ ಮಾಡೇ ಇಲ್ಲ, ಹಾಗೆ ಲಾಂಚ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಹಾಗೆ ನಂಬಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆ ಏನು ಹೇಳ್ತಾ ಇದೆ ಅಂದರೆ, ಜಗತ್ತಿನಾದ್ಯಂತ 106 ಕಂಪನಿಗಳು ಲಸಿಕೆ ಕಂಡುಹಿಡಿಯುವ ಪ್ರಯತ್ನವನ್ನು ಮಾಡ್ತೀವಿ. ಅದರಲ್ಲಿ 34 ಕಂಪನಿಗಳ ಲಸಿಕೆ ಕ್ಲಿನಿಕಲ್ ಟ್ರಯಲ್ನ ಹಂತದಲ್ಲಿವೆ. ಅದರಲ್ಲಿ 7 ಲಸಿಕೆ ಕ್ಲಿನಿಕಲ್ ಟ್ರಯಲ್ ಮುಗಿದು ಈಗ ಅಂತಿಮ ಹಂತದ ಪ್ರಯೋಗ ನಡೆಸ್ತಾ ಇವೆ, ಅಂತಿಮ ಹಂತದ ಮಾನವ ಪ್ರಯೋಗವನ್ನು ನಡೆಸ್ತಾ ಇವೆ, ಥರ್ಡ್ ಸ್ಟೇಜ್ನ ಪ್ರಯೋಗವನ್ನು ನಡೆಸ್ತಾ ಇವೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಿದೆ. ಇನ್ನೂ ಕೂಡ 120 ಅಧಿಕ ಕಂಪನಿಗಳು ಪ್ರಯತ್ನವನ್ನು ಪಡ್ತಾ ಇವೆ. ಆದರೆ ಇನ್ನೂ ಕೂಡ ಅವೆಲ್ಲವೂ ಕೂಡ ಪ್ರೀ ಕ್ಲಿನಿಕಲ್ ಟ್ರಯಲ್ನ ಹಂತದಲ್ಲಿವೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಇದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಚೀಫ್ ಸೈಂಟಿಸ್ಟ್ ಭಾರತ ಮೂಲದವರೇ ಆಗಿರುವಂತಹ ಸೌಮ್ಯ ಸ್ವಾಮಿನಾಥನ್ ಅವರ ಪ್ರಕಾರ, ಆಕ್ಸ್ಫರ್ಡ್ ಹಾಗೂ ಆಸ್ಟ್ರಾಜೆನಿಕಾ ತಯಾರಿಸ್ತಿರುವಂತಹ ಲಸಿಕೆ ಇದುವರೆಗಿನ ಅತ್ಯಂತ ಪ್ರಾಮಿಸಿಂಗ್ ಹಾಗೂ ನಂಬಿಕಸ್ಥ ಲಸಿಕೆ ಕ್ಯಾಂಡಿಡೇಟ್ ಅಂತ ಅವ್ರು ಹೇಳ್ತಿದ್ದಾರೆ. ಈ ಲಸಿಕೆಗಳಿಗೆ ಲಸಿಕೆ ಕ್ಯಾಂಡಿಡೇಟ್ ಅಂತ ಯಾಕೆ ಹೇಳ್ತಾರೆ? ಯಾಕಂತ ಹೇಳಿದ್ರೆ 106 ಕಂಪನಿಗಳು ತಯಾರಿಸ್ತವೆ, ರೇಸ್ನಲ್ಲಿವೆ. ಲಸಿಕೆ ನಾನಾಗಬೇಕು, ನಾನು ಅಧಿಕೃತ ಲಸಿಕೆ ಆಗಬೇಕು, ನಾನು ಅಧಿಕೃತ ಲಸಿಕೆ ಆಗಬೇಕು ಅಂತ. ಸೊ ಇವೆಲ್ಲ ಕ್ಯಾಂಡಿಡೇಟ್ಸ್, ಈಗ ಎಲ್ಲ ಪ್ರಯೋಗಗಳನ್ನು, ಎಲ್ಲ ಪರೀಕ್ಷೆಗಳನ್ನು ಗೆದ್ದು ಫೈನಲಿ ಬರುವಂಥ ಲಸಿಕೆ ಲಸಿಕೆಯಾಗುತ್ತೆ. ಅಲ್ಲಿ ತನಕ ಲಸಿಕೆ ಕ್ಯಾಂಡಿಡೇಟ್ ಅಂತ ಇವುಗಳನ್ನು ಕರೆಯಲಾಗುತ್ತೆ. ತಜ್ಞರ ಪ್ರಕಾರ 2021 ಮಧ್ಯಭಾಗದವರೆಗೆ ಈ ಲಸಿಕೆ ಸಿಗೋದು ಅನುಮಾನ. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದರೆ, ಕೊರೋನಾ ಪರಿವಾರದ ಹಿಂದಿನ ಜನರೇಷನ್ನ 6 ವೈರಾಣುಗಳು ಈಗಾಗಲೇ ಮಾನವರ ಮಧ್ಯೆ ಇವೆ. ಆದರೆ ಇವುಗಳಲ್ಲಿ 4ಕ್ಕೆ ಇನ್ನೂ ಕೂಡ ಪರಿಣಾಮಕಾರಿಯಾದ ಲಸಿಕೆ ಕಂಡುಹಿಡಿಯೋಕ್ಕೆ ಸಾಧ್ಯವೇ ಆಗಿಲ್ಲ. ವಿಜ್ಞಾನಿಗಳು ಇನ್ನೂ ಒಂದು ಪ್ರಶ್ನೆಗೆ ಈಗ ಉತ್ತರವನ್ನು ಕಂಡುಹಿಡಿಯೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇನು ಅಂದರೆ, ಒಬ್ಬ ವ್ಯಕ್ತಿಗೆ ಒಟ್ಟು ಎಷ್ಟು ಸಲ, ಎಷ್ಟು ಹಂತಗಳಲ್ಲಿ ಲಸಿಕೆ ಹಾಕಬೇಕಾಗತ್ತೆ? ಒಂದೇ ಸಲ ಹಾಕಿದ್ರೆ ಸಾಕ? ಮತ್ತೊಂದೆರಡು ಮೂರು ಡೋಸ್ ಬೇಕಾಗುತ್ತಾ? ಅಥವಾ ಎಷ್ಟು ಬೇಕಾಗುತ್ತೆ ಎಕ್ಸಾಕ್ಟ್ಲಿ? ಇನ್ನು ಕೂಡ ಆ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಜೊತೆಗೆ ಇದರ ರೇಟ್ ಎಷ್ಟಿರುತ್ತೆ ಸ್ವಾಮಿ ಅನ್ನುವಂಥ ಪ್ರಶ್ನೆಗೂ ಕೂಡ ಇನ್ನೂ ಉತ್ತರ ಸಿಕ್ಕಿಲ್ಲ. ಹೇಳ್ತಿದ್ದಾರೆ ಆಸ್ಟ್ರಾಜೆನಿಕಾದವರು, ಹೇಳ್ತಿದ್ದಾರೆ ನಮಗೆ ಲಾಭ ಬೇಡ, ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ದೊಡ್ಡ ಪ್ರಮಾಣದಲ್ಲಿ ಕಮ್ಮಿ ಬೆಲೆಗೆ ಪೂರೈಕೆ ಮಾಡೋದು ನಮ್ಮ ಗುರಿ ಅಂತ ಆಕ್ಸ್ಫರ್ಡ್ ಆಸ್ಟ್ರಾಜೆನಿಕಾದ ಲಸಿಕೆ ತಯಾರಿಸ್ತಿರುವಂಥವ್ರು ಹೇಳ್ತಾ ಇದ್ದಾರೆ. ಆಸ್ಟ್ರಾಜೆನಿಕಾ ಕಂಪನಿಯ ಮೆಕ್ಸಿಕೋ ಮುಖ್ಯಸ್ಥರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲ್ಯಾಟಿನ್ ಅಮೆರಿಕಾ ಭಾಗದಲ್ಲಿ ಪ್ರತಿ ಡೋಸ್ಗೆ $4 ನಾವು ಇದಕ್ಕೆ ರೇಟ್ ಫಿಕ್ಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಭಾರತದಲ್ಲಿ ಈ ಲಸಿಕೆ ಯಶಸ್ವಿಯಾದ ಬಳಿಕ ಉತ್ಪಾದನೆ ಮಾಡದಿರುವಂಥ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪ್ರಕಾರ, ಭಾರತ ಹಾಗೂ ಅಭಿವೃದ್ಧಿಶೀಲ ದೇಶಗಳಲ್ಲಿ ಈ ಲಸಿಕೆಯ ಬೆಲೆ $3 ಇರುತ್ತೆ, ಅಂದರೆ ಸುಮಾರು 210 ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತೆ. ಅದೇ ಇಟಲಿಯಲ್ಲಿ ಅಲ್ಲಿನ ಆರೋಗ್ಯ ಇಲಾಖೆ ಹೇಳ್ತಾ ಇದೆ ಪ್ರತಿ ಡೋಸ್ಗೆ 2.5 ಯೂರೋ ಇರುತ್ತೆ, ಅಂದರೆ ಸುಮಾರು 217 ರೂಪಾಯಿ ಇರಬಹುದು ಅಂತ ಹೇಳ್ತಿದ್ದಾರೆ. ಆಸ್ಟ್ರೇಲಿಯಾ ಸರ್ಕಾರ ಕೂಡ ಈ ಕೊರೋನಾ ಲಸಿಕೆಗೆ ಆಸ್ಟ್ರಾಜೆನಿಕಾ ಆಕ್ಸ್ಫರ್ಡ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಆಸಿಸ್ ಪ್ರಧಾನಿ ಸ್ಕಾಟ್ ಮಾರಿಸನ್ ಅಂತೂ ಘೋಷಣೆ ಮಾಡಿಬಿಟ್ಟಿದ್ದಾರೆ, ಈ ಲಸಿಕೆ ಯಶಸ್ವಿಯಾಗಿ ಮಾರುಕಟ್ಟೆಗೆ ಬಂದರೆ ದೇಶದ ಅಷ್ಟು ಜನಕ್ಕೆ ಫ್ರೀಯಾಗಿ ಸರ್ಕಾರದ ಕಡೆಯಿಂದ ಲಸಿಕೆ ಪೂರೈಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ.
ಶ್ರೀಮಂತ ದೇಶ, ದೊಡ್ಡ ದೇಶ, ಆದರೆ ಜನಸಂಖ್ಯೆ ಬರೀ 2.5 ಕೋಟಿಯಲ್ಲಿ. ಸೊ ಫ್ರೀಯಾಗಿ ಕೊಟ್ಕೋತಾರೆ. ಆದರೆ ಭಾರತದ ಕತೆ ಏನು, ಇಲ್ಲಿ ಫ್ರೀಯಾಗಿ ಕೊಡೋಕೆ ಸರ್ಕಾರದ ಹತ್ರನೂ ದುಡ್ಡಿಲ್ಲ, ತಗೊಳೋಕೆ ಜನರಿಗೂ ಸ್ವಲ್ಪ ಕಷ್ಟ. ಇಲ್ಲಿ ಏನೋ ತಗೊಳ್ಳೋಣ, ದುಡ್ಡು ಅಡ್ಜಸ್ಟ್ ಮಾಡ್ಕೊಳ್ಳೋ ಜನ ಮುಂದಾದರೂ ಕೂಡ, ಇಷ್ಟು ದೊಡ್ಡ ಜನಸಂಖ್ಯೆಗೆ ಬೇಕಾದಷ್ಟು ಲಸಿಕೆ ಎಲ್ಲಿಂದ ತರ್ತೀರ? ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ಲಸಿಕೆ ಹಾಕೋಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋಕೇನೆ ವರ್ಷಗಳೇ ಬೇಕಾಗತ್ತೆ. ಸೊ ಬಹಳ ಕಷ್ಟ ಇದೆ ಮುಂದಿನ ದಿನಗಳು ಹೀಗೆ ಮುಂದುವರಿತಾ ಹೋದರೆ. ಏನೋ ಕೆಲ ಕಂಪನಿಗಳು 900-1,000 ರೂಪಾಯಿ ತನಕ ಕೂಡ ರೇಟ್ ಫಿಕ್ಸ್ ಮಾಡೋಕೆ ಕಾಯ್ತಾ ಇವೆ. ಚೀನಾದ ಸೈನೋಫಾರ್ಮ್ ಕಂಪನಿ ಅಂತೂ ಈಗಾಗಲೇ 3ನೇ ಹಂತವನ್ನು ಕೂಡ ಮುಗಿಸಿದ್ದೀವಿ ಅಂತ ಹೇಳ್ತಿದೆ. ಹಾಗಾದರೆ ನಿಮ್ಮ ರೇಟ್ ಎಷ್ಟಿರುತ್ತೆ ನಿಮ್ಮ ಲಸಿಕೆದು ಅಂತ ಕೇಳಿದ್ರೆ, 2 ಡೋಸ್ಗೆ 10,000 ರೂಪಾಯಿಗಿಂತ ಕಮ್ಮಿನೇ ಇಡ್ತೀವಿ ಅಂತ ಹೇಳ್ತಿದ್ದಾರೆ. ಏನು ಮಾಡರ್ನ ಕಂಪನಿ ಹೇಳ್ತಾ ಇದೆ 2,500 ರೂಪಾಯಿ ಒಳಗೇ ನಾವು ರೇಟ್ ಇಡ್ತೀವಿ ಅಂತ ಹೇಳ್ತಿದ್ದಾರೆ. ಏನು ಫೈಜರ್ ಕಂಪನಿ ಅಮೆರಿಕದ್ದು, ಇದು ಅಮೆರಿಕ ಸರ್ಕಾರ ಜುಲೈನಲ್ಲೇ ಈ ಫೈಜರ್ ಮತ್ತು ಬಯೋಟೆಕ್ ಕಂಪನಿ ಜೊತೆ $2 ಬಿಲಿಯನ್ ಒಪ್ಪಂದವನ್ನು ಮಾಡಿಕೊಂಡಿದೆ. ಇವರು ಹೇಳ್ತಿದ್ದಾರೆ ಅಮೆರಿಕ ಸರ್ಕಾರಕ್ಕೆ 1,500 ರೂಪಾಯಿಗೆ ನಾವು ಲಸಿಕೆಯನ್ನು ಪೂರೈಕೆ ಮಾಡ್ತೀವಿ ಹೆಚ್ಚು ಕಮ್ಮಿ ಅಂತ ಈ ಫೈಜರ್ ಕಂಪ್ನಿಯವರು ಹೇಳ್ತಾ ಇದ್ದಾರೆ. ಈ ಲಸಿಕೆ ಮೊದಲು 1 ಡೋಸನ್ನು ತಗೋಬೇಕಾಗತ್ತೆ, ನಂತರ ಮತ್ತೊಂದು ಬೂಸ್ಟರ್ ಡೋಸನ್ನು ಕೂಡ ತಗೋಬೇಕಾಗತ್ತೆ ಅಂತ ಕೂಡ ಈ ಕಂಪನಿ ಫೈಜರ್ ಕಂಪನಿ ಹೇಳ್ತಾ ಇದೆ. ಏನು ತಜ್ಞರ ಪ್ರಕಾರ ಈ ಲಸಿಕೆಯನ್ನು ಆರೋಗ್ಯ ವಲಯದಲ್ಲಿ ಕೆಲಸ ಮಾಡುವವರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಕೊಡಬೇಕು ಅನ್ನೋಂಥ ಅಭಿಪ್ರಾಯ ಕೂಡ ಇದೆ. ಯಾಕಂದರೆ ಹೈಯೆಸ್ಟ್ ಇವರಿಗೆ ಚಾನ್ಸಸ್ ಜಾಸ್ತಿ ಇರುವಂಥದ್ದು ಕಾಯಿಲೆ ಹರಡುವಂಥದ್ದು. ಸ್ಟೂಡೆಂಟ್ಸ್ ಎಲ್ಲ ಗುಂಪಾಗಿ ಕೂತ್ಕೊಂಡು ಕ್ಲಾಸಸ್ಸಲ್ಲಿ ಕೂರಲೇಬೇಕಾಗತ್ತೆ, ಅಂತರ ಕಾಪಾಡ್ಕೊಳ್ಳೋದೆಲ್ಲ ಕಷ್ಟ. ಹಾಗೂ ಇನ್ನು ಆರೋಗ್ಯ ವಲಯದಲ್ಲಿ ಕೆಲಸ ಮಾಡೋರಂತೂ ರೋಗಿಗಳನ್ನು ಡೀಲ್ ಮಾಡಲೇಬೇಕಾಗತ್ತೆ. ಹೀಗಾಗಿ ಇವರಿಗೆ ಇವ್ರಿಗೆ ಇಷ್ಟು ಜನಕ್ಕಾದರೂ ಫ್ರೀಯಾಗಿ ಕೊಡಲೇಬೇಕು. ಸಣ್ಣ ಪುಟ್ಟ ದೇಶಗಳು, ಶ್ರೀಮಂತ ದೇಶಗಳು ಎಲ್ಲ ಜನರಿಗೂ ಫ್ರೀಯಾಗಿ ಕೊಡ್ಬೋದು. ಆದರೆ ಕಷ್ಟ ಕೆಲವು ದೇಶಗಳಿಗೆ ಆಗಲ್ಲ, ದೊಡ್ಡ ಪಾಪ್ಯುಲೇಷನ್ ಅಂದರೂ ಕೂಡ ಈ ವಿದ್ಯಾರ್ಥಿಗಳಿಗೆ ಮತ್ತು ಆರೋಗ್ಯ ವಲಯದಲ್ಲಿ ಕೆಲಸ ಮಾಡೋರಿಗಾದರೂ ಕೂಡ ಫ್ರೀಯಾಗಿ ಕೊಡಲೇಬೇಕು ಅನ್ನುವಂಥ ಬೇಡಿಕೆಯನ್ನು ತಜ್ಞರು ಮುಂದೆ ಇಡ್ತಾ ಇದ್ದಾರೆ. ಸೊ ಆಗಲೇ ಎಫೆಕ್ಟಿವ್ ಆಗಿ ಈ ಕಾಯಿಲೆಯಿಂದ ನಾವು ಹೊರಡೋಕ್ಕೆ ಸಾಧ್ಯ ಅನ್ನುವಂಥ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ನೋಡಬೇಕು ಯಾವ್ಯಾವ ದೇಶಗಳು ಯಾವ್ಯಾವ ರೀತಿ ಹೆಜ್ಜೆ ಇಡ್ತಾವೆ ಅಂತ. ಈ ಜಪಾನು, ಆಸ್ಟ್ರೇಲಿಯಾ ಆಗಲೇ ಹೇಳಿದಾಗೆ ಫ್ರೀಯಾಗಿ ನಮ್ಮ ಜನಕ್ಕೆ ಹಂಚ್ತೀವಿ ಅಂತ ಹೇಳಿದೆ. ಆದರೆ ಭಾರತದಂತಹ ದೊಡ್ಡ ಜನಸಂಖ್ಯೆಯ ದೇಶಗಳಲ್ಲಿ, ಆಫ್ರಿಕಾ ಖಂಡದ ಒಂದಷ್ಟು ದೇಶಗಳಲ್ಲಿ, ಪ್ರಪಂಚದ ಯಾವುದೇ ಭಾಗದ ಹಿಂದುಳಿದ ದೇಶಗಳಲ್ಲಿ, ಜನಸಂಖ್ಯೆ ಜಾಸ್ತಿ ಇರೋ ದೇಶಗಳಲ್ಲಿ ಸ್ವಲ್ಪ ಕಷ್ಟ ಆಗಬಹುದು ಎಲ್ಲ ಪಾಪ್ಯುಲೇಷನ್ಗೆ ಫ್ರೀಯಾಗಿ ಹಂಚಿಕೆ ಮಾಡೋಕ್ಕೆ. ಸೊ ಯಾವ ರೀತಿಯ ಮೆಕನಿಸಮನ್ನು ಇವರು ವ್ಯಾಕ್ಸಿನೇಷನ್ಗೆ ಅನುಸರಿಸ್ತಾರೆ ಅನ್ನುವಂಥ ಕುತೂಹಲ ಕೂಡ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಸದ್ಯದ ಕೊರೋನಾ ಸ್ಥಿತಿಗತಿಯನ್ನು ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ, ಹಾಗೂ ಲಸಿಕೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ರೇಟ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸುದ್ದಿ ಇದೆ ಅನ್ನೋದನ್ನು ನಿಮಗೆ ಅಪ್ಡೇಟ್ ಮಾಡುವಂಥ ಪ್ರಯತ್ನ. ಇವರದ್ದು ಇಷ್ಟ ಆಗಿ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, mastmaga.com ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್, ನಮಸ್ತೆ. ಸ್ನೇಹಿತರೆ, ವೃತ್ತಿಪರ ಪತ್ರಕರ್ತರ ತಂಡವೊಂದು ಅತಿ ದೊಡ್ಡ ರಿಸ್ಕ್ ತೆಗೆದುಕೊಂಡು ಪತ್ರಿಕೋದ್ಯಮದ ಹೊಸ ಪ್ರಯೋಗಕ್ಕೆ ಕೈ ಹಾಕಿದೆ. ಆ ಪ್ರಯೋಗವೇ mastmaga.com. ನಮ್ಮ ಪತ್ರಿಕೋದ್ಯಮಕ್ಕೆ ರಾಜಕಾರಣ ಹಾಗೂ ಐಡಿಯಾಲಜಿಗಳ ಸೋಂಕಿಲ್ಲ, ದೊಡ್ಡ ಉದ್ಯಮದ ಬೆಂಬಲವೂ ಇಲ್ಲ. ನಮ್ಮ ನಿಷ್ಪಕ್ಷಪಾತ ಪತ್ರಿಕೋದ್ಯಮವನ್ನು ಕನ್ನಡಿಗರಾದ ನೀವು ಮೆಚ್ಚಿದ್ದೀರಿ. ನಮ್ಮ ಈ ಕಾರ್ಯ ಹೀಗೆ ಮುಂದುವರಿಯಲು, ಮತ್ತಷ್ಟು ಉತ್ತಮಗೊಳ್ಳಲು ನಿಮ್ಮ ಬೆಂಬಲ ಬೇಕು. ನೀವು ಜಾಯಿನ್ ಆಪ್ಷನ್ ಮೂಲಕ 59 ರೂಪಾಯಿಯಿಂದ ಆರಂಭವಾಗಿ ನಿಮಗೆ ಸಾಧ್ಯವಾದಷ್ಟು ನೆರವು ನೀಡಬಹುದು. ಚಾನಲ್ ಹೋಮ್ ಪೇಜ್ನಲ್ಲಿ, ಪ್ರತಿ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಜಾಯಿನ್ ಆಪ್ಷನ್ ಲಿಂಕ್ ಲಭ್ಯವಿದೆ. ಯಾರಿಗೆ ಸಾಧ್ಯವೋ ಅವರು ಮಾಡಬಹುದು. ಸಾಧ್ಯವಾಗದಿದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪತ್ರಿಕೋದ್ಯಮದ ಈ ಹೊಸ ಪ್ರಯೋಗದ ಬಗ್ಗೆ ಎಲ್ರಿಗೂ ತಿಳಿಸಿ. ಇದು ಕೂಡ ನೀವು ನಮಗೆ ನೀಡೋ ದೊಡ್ಡ ಬೆಂಬಲವೆಂದೇ ನಾವು ನಂಬಿದ್ದೇವೆ. ಧನ್ಯವಾದಗಳು. ಇಂತಿ ನಿಮ್ಮ ಪ್ರೀತಿಯ mastmaga.com ನಿಷ್ಪಕ್ಷಪಾತ ಮಾಹಿತಿಗಾಗಿ.